ನೀವು ಪ್ರತಿಯೊಂದು ಕೆಲಸ ಮಾಡಿ ನಮ್ಮ ಐದು ಗ್ಯಾರಂಟಿಗಳ ಬಗ್ಗೆ ನೀವೇನು ಟೀಕೆ ಮಾಡಬೇಡ್ರಿ. ನಿಮಗೆ ನೀವೇನ್ ಮಾತು ಕೊಟ್ಟು ನೀವು ಫೇಲ್ ಆಗಿರಿ, ನಿಮ್ ಬಗ್ಗೆ ನಾವು ಮಾತಾಡೋದು. ಸಂವಿಧಾನಾತ್ಮಕವಾಗಿ ಶಾಸಕರಾಗಿ ಮಾತಾಡುತ್ತೆ ನೋಡಿ, ಅವ್ರಿಗೆ ಮಾತಾಡೋದು ಅವಕಾಶ ಏನಾದ್ರು ಇದೆ? ಅವ್ರು ಏನ್ ಸದಸ್ಯರು ಏನ್ ಬೇಕಾದ್ರೂ ಮಾತಾಡ್ತಾರೆ, ತಾವು ಏನ್ ಬೇಕಾದ್ರೂ ಮಾತಾಡ್ತಾರೆ. ಇಲ್ಲಿ ಎಲ್ಲ ಸದಸ್ಯರಲ್ಲಿ ಎಲ್ಲ ಸದಸ್ಯರಿಗೆ ಅವ್ರದಾದ ಹಕ್ಕಿದೆ. ಅಶ್ವಥ್, ಅಶ್ವಥ್ ನಾರಾಯಣ್, ಅಶ್ವಥ್ ಅವ್ರೆ, ಅಶ್ವಥ್ ಅವ್ರು ಕೂತ್ಕೊಳ್ಳಿ. ತಮ್ಮ ಬಗ್ಗೆ ಅಶ್ವಥ್ ನಾರಾಯಣ್ ನೀವ್ ಹಿಂಗೆ ಕೇಳಿದ್ರೆ ಏನ್ ಹೇಳ್ಬೇಕು ನಿಮ್ಗೆ ಉತ್ತರ? ಒಳ್ಳೆ ಪ್ರಥಮ ಅಶ್ವಥ್ ನಾರಾಯಣ್ ಈ ಒಂದು ದಿನದಲ್ಲಿ ಅಶ್ವಥ್ ನಾರಾಯಣ್ ಆಸಕ್ತಿಯಿಂದ ಕೂತಿದ್ವಿ. ನೀವು ನೋಡ್ರೆ ಈ ರೀತಿ ಅಶ್ವಥ್ ನಾರಾಯಣ್ ಅಶ್ವಥ್ ಪ್ರೇರೇಪಣೆ ಬರೋ ರೀತಿ ಇರ್ಲಿ. ನೋಡಿ, ಬಹಳ ಪ್ರೀತಿ ವಿಶ್ವಾಸದಿಂದ ಮಾತಾಡುತ್ತಿದ್ದೆ. ನೀವು ಅವ್ರ ಪ್ರಶ್ನೆ ಕೇಳುದು, ನೀವು ಉತ್ತರ ಕೊಡುದು, ನೀವು ಮಾತಾಡುದು, ಅವ್ರ ಪ್ರಶ್ನೆ ಇದೇ ಆಯ್ತಾ ನಿಮ್ದು? ಇಬ್ಬರದ್ದು ಇಲ್ಲಿ ಸ್ವಲ್ಪ ಅವ್ರು ವಿಚಾರ ಬಂದ್ ಮಾಡಂತ ಹೇಳಿ. ಒಂದ್ ನಿಮಿಷ ಇಲ್ಲಿ ಕೇಳಿ, ಇಲ್ಲಿ ದಯವಿಟ್ಟು ಒಂದ್ ನಿಮಿಷ ಕೊಂಡ್ರೆಡಿ. ನೋಡಿ, ಶಾಸಕರಿಗೆ ಮಾತಾಡೋ ಸಂದರ್ಭದಲ್ಲಿ ಅವ್ರಿಗೆ ಮಾತಾಡೋದ ಅವಕಾಶ ಇದೆ. ಏನಾದ್ರು ಒಂದು ಹೆಚ್ಚು ಕಮ್ಮಿ ಇದೆ, ಯಾರೊಬ್ಬರು ಕ್ಲಾರಿಫಿಕೇಶನ್ ಕೇಳುವಂತ ವಿಚಾರ ಇರುವಂತದ್ದು. ಅದು ಬಿಟ್ಟು ಒಬ್ಬರು ಮಾತಾಡುವಾಗ ಅದಕ್ಕೆ ಪ್ರತಿಯೊಂದಕ್ಕೆ ಅದು ಹಾಗೆ, ನೀವು ಮಾತಾಡುವಾಗ ಅವ್ರಿಗೂ ಇದೇ ರೀತಿ ಮುಗಿತದ ನಮ್ಮ ಸಮಯನು? 24 ಗಂಟೆಗೆ ಜಾಸ್ತಿ ನಮ್ಗೆ ಸಿಕ್ಕುದಿಲ್ಲ ಅಲ್ಲ, ಮತ್ತೆ 5 ಗಂಟೆ ಯಾರಿಗೆ ಪುರುಸೋದು ಕೂಡ ಇರುವುದಿಲ್ಲ, ಒಬ್ರು ಇರುವುದಿಲ್ಲ ಐದರಲ್ಲಿ. ಎರಡು ಕಡೆ ಕೂಡ ಅದೇ ನಾನು ಹೇಳುವಂತದ್ದು. ಇವತ್ತು ನಾವಿಲ್ಲಿ ಶಾಸಕರಿಗೆ ಆ ರಾಜ್ಯಪಾಲ ಭಾಷಣ ಸಂಬಂಧಪಟ್ಟ ಹಾಗೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಬಹಳಷ್ಟು ಮಾತ್ರ ಆ ಕಡೆಯಿಂದಲೂ ಕೂಡ ಟೀಕೆ ಬರ್ತದೆ, ಈ ಕಡೆಯಿಂದಲೂ ಕೂಡ ಟೀಕೆ ಬರ್ತದೆ. ಮತ್ತೆ ನೀವು ಆಡಳಿತ ಪಕ್ಷದಿಂದ ಸದಸ್ಯರಿಂದ ಮಾತನ್ನು ಖಂಡಿತವಾಗಿ ಪ್ರತಿಪಕ್ಷ ಯಾವುದೇ ನೀವು ಸತ್ಯದಲ್ಲಿದ್ರೂ ಸುಳ್ಳಿದ ಅದನ್ನು ಒಪ್ಪಲಿಕ್ಕೆ ಹೋಗುದಿಲ್ಲ, ಒಪ್ಪಲಿಕ್ಕೆ ಆಗುದಿಲ್ಲ. ಅದು ಪ್ರತಿರೋಧ ಮಾಧ್ಯಮ ಮಾತ್ರ ಅಲ್ಲಿ ಒಬ್ಬ ವಿಷಯ ಅವ್ರಿಗೆ ಇರುವಂತ ಇರುವಂತದ್ದು. ಸೊ ಅವ್ರು ಹೇಳಿದಂತ ವಿಚಾರಗಳನ್ನು ಕೂಡ ಸಕಾರಾತ್ಮಕ ತೆಕ್ಕೊಂಡು ನೀವು ಚೆನ್ನಾಗಿ ಹೋಗುವಂತ ವಿಚಾರ ಇರುವಂತದ್ದು. ಅವ್ರವ್ರು 10-10 ನಿಮಿಷ ಮಾತಾಡ್ಲಿ, ದಯವಿಟ್ಟು ಅದರ ಬಗ್ಗೆ ಯಾರು ಕೂಡ ಆಡ್ತಾರೆ. ಮತ್ತೆ ತಾವು ಎಲ್ಲರೂ ಕೂಡ ಸಂವಿಧಾನ ಬದ್ಧವಾಗಿ ನಿಯಮಕ್ಕೆ ಅನುಗುಣವಾಗಿ ತಮ್ಮ ಮಾತನ್ನು ಮುಂದುವರಿಸಿ. ಕೊಂಡ್ರೆಡ್ಡಿ, ಲಾಸ್ಟ್ 5 ಮಿನಿಟ್ಸ್, ತುಂಬಾ ಟೈಮ್ ಆಯ್ತು. ಮತ್ತೆ ನೀವು ಒಂದು ಕೊಂಡ್ರೆಡ್ಡಿ ಅವರೇ, ನೋಡಿ, ಮಾತಾಡುವವರಿಗೆ ಜವಾಬ್ದಾರಿ ಜಾಸ್ತಿ ಇದೆ. ನಿಮ್ಗೆ ಡಿಸ್ಟ್ರಾಕ್ಟ್ ಮಾಡ್ಲಿಕ್ಕೆ ತುಂಬಾ ಜನ ಪ್ರಯತ್ನ ಪಡ್ತಾರೆ. ನಿಮ್ಮ ಜವಾಬ್ದಾರಿ ಕೇಳಿ, ಯಾರು ಮಾತಾಡೋ ಕೂಡ ಡಿಸ್ಟ್ರಾಕ್ಟ್ ಮಾಡ್ಲಿಕ್ಕೆ ತುಂಬಾ ಜನ ಪ್ರಯತ್ನ ಪಡ್ತಾರೆ. ನಿಮ್ದೇನಿದೆ, ನಮ್ಮನ್ನು ನೋಡಿ ಉದ್ದೇಶಿಸಿ ಮಾತಾಡಿ, ಅದಕ್ಕೆ ಸೀಮಿತಗೊಳಿಸಲ್ಲದೆ ಅವ್ರೇನಾದ್ರು ಪ್ರಶ್ನೆ ಮಾಡುವಾಗ ನೀವು ಅವ್ರಿಗೆ ಇನ್ನೊಂದು ಪ್ರಶ್ನೆ ಹಾಕುವಂಥದ್ದು, ಅವ್ರ ಹತ್ರ ಕೇಳುವಂಥದ್ದು, ಅದು ಮತ್ತೆ ಮತ್ತೆ ಜಾಸ್ತಿ ಆಗ್ತಾ ಹೋಗ್ತದೆ. ಸಭಾಧ್ಯಕ್ಷ ಸೀಟನ್ನು ಯಾಕೆ ಮೇಲೆ ಕೂತ್ಕೊಂಡಿಸಿದ್ದಾರೆ, ಕರೆಕ್ಟ್ ಆಗಿ ನಮ್ಮನ್ನು ನೋಡ್ಬೇಕಂತೇಳಿ. ಇದು ನಮ್ಮನ್ನೊಂದು ನೋಡುದು ಬಿಟ್ಟು ನೀವು ಊರಿಡೀ ನೋಡ್ತಾ ಇದ್ದೀರಿ. ಆದ ಕಾರಣ ಆ ಕೆಲಸ ಒಂದು ಬೇಡ. ಈ ಕಡೆ ನೋಡಿ, ಈ ಕಡೆ ಮಾತಾಡಿ, ಸಮಸ್ಯೆ ತಮ್ಮ ಗಮನಕ್ಕೆ ತಗೊಂಬಂದೆ ನಾ ಮೊನ್ನೆ ಕೆಲವು ವಿಚಾರಗಳನ್ನ. ಯತ್ನಾಥ್ ಸಾಹೇಬ್ರು ಮಾತಾಡುವಂತ ಬರದಲ್ಲಿ ಪಾಕಿಸ್ತಾನ ಧ್ವಜ ಮುಂದೆ ಇನ್ನೊಂದು ಮಾತು ಏನ್ ಹೇಳಿದ್ರು, ಕಾಂಗ್ರೆಸ್ ಪಕ್ಷವರು ಬೆಂಕಿ ಹಚ್ಚುವಂತ ಕೆಲಸ ಮಾಡಿ ಅಂತ ಹೇಳಿ. ಕಾಂಗ್ರೆಸ್ ಪಕ್ಷವರು ಬೆಂಕಿ ಹಚ್ಚುವ ಕೆಲಸ ಮಾಡಿ, ನಾವೇನು ಮಾತಾಡಲ್ಲ ನೀವು ಅಲ್ಲ ಅವ್ರ ಅಂತ ಪದಗಳು ನಾವ್ ಏನಂದಿಲ್ಲ. ಆಸಿಫ್ ಕೂತ್ಕೊಳ್ಳಿ, ಆಸಿಫ್ ಅವ್ರೆ, ಆಸಿಫ್ ಕೂತ್ಕೊಳ್ಳಿ. ನೋಡಿ, ಒಂದು ವಿರೋಧ ಪಕ್ಷ ಆಗಿ ನೀವು ಮಾತಾಡಿ ಕಡೆ ಕೇಳಿ ಸರ್, ಒಂದ್ ನಿಮಿಷ ನಮ್ ಸಲಹೆ ಕೊಡ್ಲಿ ಅವ್ರು ಕೇಳ್ತೇನೆ. ನೋಡಿ, ವಿರೋಧ ಪಕ್ಷಕ್ಕೆ ನೋಡಿ ಕೋನ್ರೆಡ್ಡಿ ಅವರೇ, ವಿರೋಧ ಪಕ್ಷಕ್ಕೆ ನೀವು ಸಲಹೆ ಕೊಡಬೇಡಿ. ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಿದ್ದಾರೆ, ರಾಜಕೀಯ ಬಗ್ಗೆ ಹೇಳಿ ಸರ್ ಅವ್ರಿಗೆ. ನೀವು ಕಂಟಿನ್ಯೂ ಮಾಡಿ, ನೀವು ಕಂಟಿನ್ಯೂ ಮಾಡಿ, ನಿಮ್ಗೆ ಏನಾಗ್ಬೇಕು ಹೇಳಿ. ಈಗ ನಾ ವಿಷಯ ಪ್ರಸ್ತಾಪ ಮಾತಾಡುದು, ಮಾತಾಡಿ. ನನಗ ನನ್ ಡಿಮ್ಯಾಂಡ್ ಒಂದ್ ಐತ್ ಸರ್, ತಮ್ಮ ಮೂಲಕ ವಿರೋಧ ಪಕ್ಷವರು ಈ ಇತಿಹಾಸದೊಳಗೆ ಕರ್ನಾಟಕ ಒಂದು ತನ್ನದೇ ಆದಂತ ಘನತೆ ಇದ್ದೈತಿ. ಇಷ್ಟು ದಿವಸ ನೋಡ್ಕೊಂಡ್ ಬಂದೆ, ಆಯ್ಕೆ ಮಾಡಿ ಅಂತ ತಮ್ಮ ಮೂಲಕ ಒತ್ತಾಯ ಮಾಡ್ತೇನೆ ಸರ್.